ಗಣೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎರಡು ಕಾರಣಕ್ಕೋಸ್ಕರ. ಮೊದಲನೇದು ನೀವು FDA ಆಗಿ ಆಯ್ಕೆ ಆಗಿರೋದಕ್ಕೆ, ಎರಡನೇದು ನೀವು ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನೀವು ಓದಿದಂತ ವಿಧಾನವನ್ನ, ನೀವು ಮಾಡಿದಂತ ಸಿದ್ಧತೆಯನ್ನ ಸ್ಪರ್ಧಾರ್ಥಿಗಳ ಜೊತೆ ಹಂಚ್ಕೊಳ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು ಪ್ರಣೇಶ್. ಮೊದಲನೇದಾಗಿ ನೀವು FDA ಸೆಲೆಕ್ಟ್ ಆಗಿದ್ದೀರಾ, ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಸಂಕ್ಷಿಪ್ತವಾದಂತ ಪರಿಚಯ ಮಾಡ್ಕೋಬಹುದಾ? ನನ್ನ ಹೆಸರು ಪ್ರಾಣೇಶ್ ಅಂತ. ನನ್ನ ಊರು ಗೌಡಗೆರೆ ಗ್ರಾಮ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ ಸರ್. ಓಕೆ, ಓದಿದೆಲ್ಲ ಎಲ್ಲಿ ಪ್ರಾಣೇಶ್? ನೀವು ಏನು, ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಏನು, ನೀವು ಎಲ್ಲಿ ಓದಿದ್ರಿ? ನಾನು 1-7 ವರೆಗೆ ನನ್ನ ಅಜ್ಜಿ ಮನೆಯಾದ ಬದ್ದಿಕೆರೆ ಗ್ರಾಮದಲ್ಲಿ ಓದಿರ್ತೀನಿ. ಓಕೆ. 8-10 ವರೆಗೆ ನಳಂದ ಪ್ರೌಢಶಾಲೆ ಗೌಡಗೆರೆಯಲ್ಲಿ ಓದಿರ್ತೀನಿ. ಹಾಗೆ ಫಸ್ಟ್ PUC ಸೆಕೆಂಡ್ PUCನ್ನ ಚನ್ನರಾಯಪಟ್ಟಣದ ಚುಂಚಗಿರಿ PU ಕಾಲೇಜು. ಓಕೆ. ಹಾಗೆ BA ಪದವಿಯನ್ನ ಚುಂಚಗಿರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ವ್ಯಾಸಂಗ ಮಾಡಿರ್ತೀನಿ. ಓಕೆ. ಹಾಗೆ ಇತ್ತೀಚೆಗೆ MAನ್ನ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಓಪನ್ ಯೂನಿವರ್ಸಿಟಿ ಕೋರ್ಸ್ ಆಗಿ ಕನ್ನಡ MA ಮಾಡಿರ್ತೀನಿ. ಈಗ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಕಂಪ್ಲೀಟ್ ಮಾಡಿದ್ದೀನಿ ಕನ್ನಡ MA. ಓಕೆ ಪ್ರಾಣೇಶ್ ಅವರೇ, ಓಕೆ, ನಿಮ್ಮ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡ್ರಿ. FDA ಆಗಿ ಸೆಲೆಕ್ಟ್ ಆಗಿದ್ದೀರಲ್ಲ ನೀವು ಈ ಸಾರಿ, ಒಟ್ಟು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದೀರಾ? ಒಟ್ಟು 145 ಅಂಕ ಪಡ್ಕೊಂಡಿದ್ದೀವಿ. ಕನ್ನಡದಲ್ಲಿ ಎಷ್ಟು, GS ಅಲ್ಲಿ ಎಷ್ಟು ಅಂತ ಹೇಳ್ಬೋದಲ್ಲ? ಓಕೆ ಸರ್, ಕನ್ನಡದಲ್ಲಿ 86 ಅಂಕ ಪಡ್ಕೊಂಡಿದ್ದೀವಿ ಸರ್. ಓಕೆ. GK ಅಲ್ಲಿ 59 ಅಂಕ ಪಡ್ಕೊಂಡಿದ್ದೀವಿ. ಓಕೆ, ಧನ್ಯವಾದಗಳು ಪ್ರಣೇಶ್. ಥ್ಯಾಂಕ್ ಯು ಸರ್. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ಯಾವಾಗ ಆರಂಭ ಮಾಡಿದ್ರಿ? ಹಾಗೆ FDA STAಗೆ ಯಾವಾಗಿಂದ ಸಿದ್ಧತೆಯನ್ನ ಆರಂಭ ಮಾಡಿದ್ರಿ? ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಜರ್ನಿ ಅಂದ್ರೆ ಯಾವಾಗ ಸ್ಟಾರ್ಟ್ ಆಯ್ತು, ಇಲ್ಲಿವರೆಗೆ ಬಂದಿದೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸತಕ್ಕಂಥವರಿಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆ ಸರ್, ನಾನು 2014 ಇದ್ದಾಗ ಫೈನಲ್ ಇಯರ್ BA ಸರ್, ಅವಾಗ ಒಂದು 6th ಅಲ್ಲಿ ಮಾರ್ಚ್ ಮೂಮೆಂಟ್ ಅಲ್ಲಿ. ಓಕೆ. ಅವಾಗ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಈ ಎಕ್ಸಾಮ್ಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದ್ಲಿಕ್ಕೆ ಶುರು ಮಾಡಿದ್ರು. ಓಕೆ. ನನ್ಗೆ ಅದುವರೆಗೆ ಗೊತ್ತಿರ್ಲಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ತರ ಓದ್ಬೇಕು ಏನಂತ. ಓಕೆ. ಅವರೆಲ್ಲ ಕೆಲವರು ಮಾರ್ಗದರ್ಶಕರ ಹತ್ರ ಹೋಗಿ ಇದು ಹೇಳಿಸ್ಕೊಳ್ತಿದ್ರು ಯಾವ ರೀತಿ ಓದ್ಬೇಕು ಏನು ಯಾವ ರೀತಿ ಅಂತ. ನಾನು ನನ್ನ ಫ್ರೆಂಡ್ ಮುಖಾಂತರ ಒಬ್ಬ ಮಾರ್ಗದರ್ಶಕರು ಪರಿಚಯ ಆಯ್ತು. ಅವ್ರ ಹತ್ರ ಗೈಡೆನ್ಸ್ ತಗೊಂಡಿದ್ದಾರೆ. ನಾನು ಈಗ ಈ ರೀತಿ ಈಗ ಫೈನಲ್ ಇಯರ್ ಡಿಗ್ರಿಯಲ್ಲಿ ಇದ್ದೇನೆ, ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಬೇಕು ಅಂತ ಹೇಳಿದಾಗ ಅವರು ತುಂಬಾ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರು ಸರ್. ಅವ್ರು ತುಂಬಾ ಎಕ್ಸಾಮ್ಗಳನ್ನ ಫೇಸ್ ಮಾಡಿದ್ದಾರೆ, ಅದರಲ್ಲಿ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ತುಂಬಾ ಅನುಭವ ಇದೆ ಅವರಿಗೆ, ಒಳ್ಳೆ ಸಂಪನ್ಮೂಲ ವ್ಯಕ್ತಿಯಾಗಿದ್ರು. ಅವ್ರ ಹತ್ರ ಕೇಳಿದಾಗ ನನಗೆ ಯಾವ ರೀತಿ ಓದ್ಬೇಕು, ಈ GK ಯಾವ ರೀತಿ ಓದ್ಬೇಕು, ಕನ್ನಡ ಯಾವ ರೀತಿ ಓದ್ಬೇಕು, ಯಾವ ರೀತಿ ಕ್ವಶನ್ ಗಳನ್ನ ಕೇಳ್ತಾರೆ, ಆ ರೀತಿ ಎಲ್ಲ ನನಗೆ ಸ್ವಲ್ಪ ಗೈಡ್ ಮಾಡಿದ್ರು ಸರ್. ಅದು ನನಗೆ ಓದ್ಲಿಕ್ಕೆ ತುಂಬಾ ಅನುಕೂಲ ಆಯ್ತು. ಅವಾಗಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ ಸರ್ 2014. ಓಕೆ 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 ಪ್ರಣೇಶ್, ಇದು ಎಷ್ಟನೇ ಅಟೆಂಪ್ಟ್ ಪ್ರಣೇಶ್ FDA ಸೆಲೆಕ್ಟ್ ಆಗಿದ್ದೀರಲ್ಲ, ಇದು ಎಷ್ಟನೇದು? ನಾನು ಈಗ ಸೆಲೆಕ್ಟ್ ಆಗಿದ್ದು 2018 ಬರ್ತೀವಿ ಸರ್, 3ನೇ ಅಟೆಂಪ್ಟ್ ಅಲ್ಲಿ ನಾನು ಕ್ಲಿಯರ್ ಮಾಡಿದ್ದೇನೆ. ಓಕೆ, ಅಂದ್ರೆ 2018 ಬ್ಯಾಚ್ ಅಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ, ಇದು 3ನೇ ಅಟೆಂಪ್ಟ್. ಹೌದು ಸರ್, ಇದು 3ನೇ ಅಟೆಂಪ್ಟ್. ಓಕೆ, ಮೊದಲನೇ ಅಟೆಂಪ್ಟ್ ಮತ್ತೆ 2ನೇ ಅಟೆಂಪ್ಟ್ ಬಗ್ಗೆ ಏನಾದ್ರೂ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ಬೋದಾ? ಅಂದ್ರೆ ಕೆಲವರು ಏನಾಗುತ್ತೆ ಅಂದ್ರೆ ಮೊದಲು ಎಕ್ಸಾಮ್ ಬರೀತಾರೆ, 2ನೇ ಎಕ್ಸಾಮ್ ಬರೀತಾರೆ, ಎಲ್ಲ ಒಂದ್ ಕಡೆ ಸೆಲೆಕ್ಟ್ ಆಗದೆ ಇದ್ದಂತ ಸಂದರ್ಭದಲ್ಲಿ ಅದನ್ನ ಕೈ ಬಿಟ್ಟು ಬಿಡ್ತಾರೆ. ಬೇಡ ನನಗೆ ಆಗಲ್ಲ, ನನ್ನ ಕೈಲಿ ಆಗಲ್ಲ, ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಕೈ ಬಿಡ್ತಾರೆ. ನೀವು 3ನೇ ಅಟೆಂಪ್ಟ್ ಅಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ, 1-2ನೇ ಅಟೆಂಪ್ಟ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಏನಾಯ್ತು? ಓಕೆ ಸರ್, ನಾನು ಫಸ್ಟ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ 2014 ಆವಾಗ ಇನ್ನು ಕನ್ಫರ್ಮ್ ಆಗಿರ್ಲಿಲ್ಲ. ನಾನು ಎಲ್ಲ ಫ್ರೆಂಡ್ಸ್ ಓದ್ತಿದ್ದಾರೆ ಅಂತ ನಾನು ಮ್ಯಾಗಝಿನ್ ಗಳನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 2015 ಕನ್ಫರ್ಮ್ ಆಯ್ತು ಸರ್, FDA ಮತ್ತೆ SDA ಕನ್ಫರ್ಮ್ ಆಯ್ತು. ಆವಾಗ ನಾನು ಫಸ್ಟ್ ಗೈಡೆನ್ಸ್ ತಗೊಂಡ ರೀತಿಯಲ್ಲಿ ಓದಿ ಎಕ್ಸಾಮ್ ಅನ್ನ ಬರ್ದೆ. ಆವಾಗ ನಂದು 147 ಆಗಿದೆ ಸರ್ ಸ್ಕೋರು. ಆಗ ನಂದು 1:2 ಲಿಸ್ಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸೆಲೆಕ್ಟ್ ಆಯ್ತು 2015 ಫಸ್ಟ್ ಟೈಮ್ಗೆನೆ. ಆ ನಂತರ ಫೈನಲ್ ಲಿಸ್ಟ್ ಅಲ್ಲಿ ನಂದು ಸೆಲೆಕ್ಷನ್ ಆಗ್ಲಿಲ್ಲ, ರಿಜೆಕ್ಟೆಡ್ ಆಯ್ತು.
ಕೊನೆಗೆ 2017 ಇನ್ನೊಂದ್ಸಲ ಕನ್ಫರ್ಮ್ ಆಯ್ತು, ಅವಾಗ ಬರ್ದೆ. ಅವಾಗ ನಂದು ಯಾವ್ದೇ ರೀತಿ ಸೆಲೆಕ್ಷನ್ ಆಗ್ಲಿಲ್ಲ. ನಂತರ 2018 ಬರ್ದೆ ಸರ್, ಹಾಗೆ ಈ ಸಲ ಸೆಲೆಕ್ಷನ್ ಆಗಿದೆ. ಓಕೆ ಪ್ರಣೇಶ್, ಕಾಂಗ್ರೆಸ್. ಯಾಕೆಂದ್ರೆ ಮೊದಲ ಎರಡ್ ಸರಿ ವಿಫಲತೆಯನ್ನ ನೀವು ಅದನ್ನ ಸಕ್ಸಸ್ ಆಗಿ 2018 ಕನ್ವರ್ಟ್ ಮಾಡ್ಕೊಂಡ್ರಿ. ಹೌದು ಸರ್, ನಾನು ಪ್ರಯತ್ನ ಬಿಡ್ಲಿಲ್ಲ, ನಿರಂತರವಾಗಿ ಪ್ರಯತ್ನ ಮಾಡಲು ಸ್ಟಾರ್ಟ್ ಮಾಡಿದೆ. ನಾನು ಹತ್ರದಲ್ಲಿ ಬಂದು ಹೋಯ್ತಲ್ಲ 2017 ತುಂಬಾ ಫೀಲ್ ಮಾಡಿದೆ. ಆ ನಂತರ ಈ 2019 ಬ್ಯಾಚ್ ಅಲ್ಲಿ ಕನ್ಫರ್ಮ್ ಮಾಡಿದಾಗ ಏನಾದ್ರು ಮಾಡಿ ಪ್ರಯತ್ನ ಮಾಡ್ಲೇಬೇಕಂತ ಟ್ರೈ ಮಾಡಿದೆ. ಬಟ್ ಆ ಸಲ ಆಗ್ಲಿಲ್ಲ. ಬಟ್ ನನಗೆ ಅದು ತುಂಬಾ ನಿರಾಸೆ ಆಯ್ತು, ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ನಂದು ಆಗ್ಲಿಲ್ಲ ಅಲ್ಲ ಅಂತ. ಆದ್ರೂ ಬಿಡ್ಲಿಲ್ಲ, ನೆಕ್ಸ್ಟ್ ಸಲ ಕನ್ಫರ್ಮ್ ಆಗ್ತದಲ್ಲ ಅಂತ ತೊಂದ್ರೆ ಇಲ್ಲ ಅಂದ್ಬಿಟ್ಟು. ಶ್ರಮಕ್ಕೆ ಯಾವತ್ತು ಪ್ರತಿಫಲ ಇದ್ದೇ ಇರ್ತದೆ. ನಾವು ನಿರಂತರವಾಗಿ ಅಧ್ಯಯನ ಮಾಡಿದ್ರೆ ನಮ್ಗೆ ಯಾವತ್ತು ಪ್ರತಿಫಲ ಸಿಕ್ಕೇ ಸಿಗ್ತದೆ. ಅದರಿಂದ ನಾನು ನಿರಂತರವಾಗಿ ಪ್ರಯತ್ನ ಮಾಡಿ 2018 ಕ್ಲಿಯರ್ ಮಾಡ್ಬೇಕು. ಅಂದ್ರೆ ನಿರಾಸೆಯನ್ನ ಸಕ್ಸಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಅದೇ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂತ. ಹೌದು ಸರ್, ಯಾವುದೇ ಕಾರಣಕ್ಕೂ ನಾವು ಎದೆಗುಂದಬಾರ್ದು. ನಮ್ದು 2 ಸಲ ಆಗ್ಲಿಲ್ಲ, ನಾವು ಬರ್ದು ನಮ್ದು ಯಾಕೋ ಸೆಲೆಕ್ಷನ್ ಆಗ್ತಿಲ್ಲ, ನಾವು ಓದೋದ್ ಬಿಟ್ಬಿಡೋಣ. ಕೆಲವು ಫ್ರೆಂಡ್ಸ್ ನನ್ನ ಜೊತೆ ಇದ್ದವರು ಓದೋದನ್ನೇ ಬಿಟ್ಬಿಟ್ರು ಸೆಲೆಕ್ಷನ್ ಆಗ್ಲಿಲ್ಲ ಅಂತ. ಬಟ್ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಓದಿದೆ ಸರ್, ತುಂಬಾ ಚೆನ್ನಾಗಿ ಓದಿದ್ದೆಲ್ಲ ಕ್ಲಿಯರ್ ಆಯ್ತು. ಓಕೆ ಪ್ರಣೇಶ್, ನಿಮ್ಮ ಜರ್ನಿ ಹೇಳ್ಕೊಂಡ್ರಿ. ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂತ ಸ್ಪರ್ಧಾರ್ಥಿಗಳಿಗೆ ಖಂಡಿತ ಇದು ಒಂದು ಮಾರ್ಗದರ್ಶನ ಆಗುತ್ತೆ. ಹಾಗಾದ್ರೆ ಎಫ್ ಡಿ ಎ ನಲ್ಲಿ GS ಮತ್ತೆ ಕನ್ನಡ ಆ ವಿಚಾರಕ್ಕೆ ಬರೋಣ. GS ನ ಅಂದ್ರೆ GK ಜನರಲ್ ಸ್ಟಡೀಸ್ ಅಥವಾ ಜನರಲ್ ನಾಲೆಡ್ಜ್ ನೀವು ಹೇಗ್ ಓದ್ತಾ ಇದ್ರಿ, ಮತ್ತೆ ಹೇಗ್ ಓದ್ಬೇಕು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹಂಚ್ಕೋಬಹುದಲ್ಲ? ಓಕೆ ಸರ್, ಹಂಚ್ಕೊಳ್ಬೋದು. ನಾನು GS ಅಲ್ಲಿ ತುಂಬಾ ಸ್ಕೋರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನನಗೆ ಪ್ಲಾನಿಂಗ್ ಸ್ವಲ್ಪ ಕೊರತೆ ಆಯ್ತು. ಆದ್ರಿಂದ ನಂದು ಬರೀ 59 ಅಂಕಗಳು ಮಾತ್ರ GS ಅಲ್ಲಿ ನಾನು ಪಡ್ಕೊಂಡಿದ್ದು. ಆದ್ರೆ ನಾನು ಅದಕ್ಕೆ SBFD ಅಂತ ಕನ್ಫರ್ಮ್ ಆಗಿದ್ದು ಹಿಂದೆಯಿಂದ ಎಲ್ಲದು KPSC ಇಂದ ಮಾಡ್ತಾರಲ್ಲ, ಗ್ರೂಪ್ ಸಿ ಆಗಿರ್ಬೋದು ಅಥವಾ KE ಆಗಿರ್ಬೋದು, ಎಲ್ಲಾ ಓಲ್ಡ್ ಕ್ವೆಶನ್ ಬರ್ಸ್ಕೊಳ್ಳು. ನಾನು SBFD 1991 ಇಂದ 2015 ಎಲ್ಲಾ ಪೇಪರ್ ಅನ್ನ ರೆಫರ್ ಮಾಡಿದೆ. ಮತ್ತೆ ಇದಕ್ಕೆ ಯಾವುದು ಟೈಮ್ ಟೇಬಲ್ ಮತ್ತೆ ಸಿಲೆಬಸ್ ಸರ್, ಸಿಲೆಬಸ್ ಫಸ್ಟ್ ಆಫ್ ಆಲ್ ಸಿಲೆಬಸ್ ಅನ್ನ ನಾವು ತಗೊಳ್ಬೇಕು. ಯಾವ್ದ್ರ ಮೇಲೆ ಕೊಟ್ಟಿದ್ದಾರೆ, ಯಾವ ವಿಷಯನ ಕೇಳ್ತಾರೆ ಅಂತ ಅವ್ರು ಕೊಟ್ಟಿರ್ತಾರೆ ನೋಟಿಫಿಕೇಶನ್ ಅಲ್ಲಿ, ಆ ಸಿಲೆಬಸ್ ಅನ್ನ ತಗೊಳ್ಬೇಕು. ಅದ್ರ ಪ್ರಕಾರ ನಮ್ಗೆ ಯಾವ್ದು ಆ ಸಿಲೆಬಸ್ ಸಂಬಂಧಪಟ್ಟ ರಿಲೇಟೆಡ್ ಆಗಿ ಯಾವ್ದು ಬುಕ್ಸ್ ಸಿಗ್ತದೆ. ಈ ಕೆಲವೊಂದು ಮಾರುಕಟ್ಟೆಯಲ್ಲಿ ಸಿಗ್ತವೆ, ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಸುಮಾರು ಬುಕ್ ಗಳನ್ನು ಹೊರತಂದಿರ್ತಾರೆ. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಅಥವಾ ಕರ್ನಾಟಕ ಲೋಕಸೇವಾ ಕೆಲವೊಂದು ಬುಕ್ ಗಳು ಬಂದಿರ್ತದೆ. ಅದು ಪರ್ಟಿಕ್ಯುಲರ್ ಆಗಿ ಈ ಸಿಲೆಬಸ್ ಗೆ ತಕ್ಕನಾಗಿ ಯಾವ ವಿಷಯಕ್ಕೆ ಯಾವ ಬುಕ್ ಅದನ್ನ ಫಸ್ಟ್ ಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ಮೂರು ತರ ನಾನು ಟೈಮ್ ಟೇಬಲ್ ಅನ್ನ ಸಿದ್ಧ ಮಾಡ್ಕೊಂಡಿದ್ದೆ. ಫಸ್ಟ್ 3 ಸಿಲೆಬಸ್, ಆಮೇಲೆ 6 ಒಂದು ಸಿಲೆಬಸ್, ಒಂದು ವರ್ಷಕ್ಕೆ ತರ ಒಂದು ಇದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡಿದ್ದೆ. ಓಕೆ, ಈ 3 ಸಿಲೆಬಸ್ ಇದು ಟೈಮ್ ಟೇಬಲ್ ಏನಂದ್ರೆ ಎಕ್ಸಾಮ್ ಹತ್ರ ಇನ್ನೇನ ನಿಯರೆಸ್ಟ್ ಇದೆ, ಇನ್ನೊಂದು 3 ಅಥವಾ 4 ಹತ್ರ ಇದ್ದಾಗ ಈ ಯಾವ ತರ ಓದ್ಬೇಕು, ಯಾವ ವಿಷಯಕ್ಕೆ ಎಷ್ಟು ಟೈಮ್ ಕೊಡಬೇಕು, ನಾವು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೇವೆ ಯಾವ್ದ್ರಲ್ಲಿ ವೀಕ್ ಇದ್ದೇವೆ ಅದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಬೇಕು ಸರ್. 6 ಅಂದ್ರೆ ನೋಟಿಫಿಕೇಶನ್ ಆಗ್ಲಿಕ್ಕೆ ಬಾಕಿ ಇರುತ್ತೆ, ಗೊತ್ತಾಗುತ್ತೆ. ಕೆಲವೊಂದು ಇನ್ನೊಂದು 3 ಅಥವಾ 2 ನೋಟಿಫಿಕೇಶನ್ ಆಗುತ್ತೆ ಅಂತ ನಮಗೆ ಗೊತ್ತಾಗ್ತದೆ. ಆವಾಗ 6 ಟೈಮ್ ಟೇಬಲ್ ನ ಸಿದ್ಧ ಮಾಡ್ಕೊಳ್ಬೇಕು. 1 ಟೈಮ್ ಟೇಬಲ್ ಅಂದ್ರೆ ನಾವು ಈಗಾಗಲೇ ಎಕ್ಸಾಮ್ ಎಲ್ಲ ಕ್ರಾಸ್ ಆಗಿರ್ತದೆ, ಈಗ ಯಾವ್ದು ಕನ್ಫರ್ಮ್ ಆಗಿರುವುದಿಲ್ಲ, ಮುಂದೆ ಯಾವತ್ತು ಆಗುತ್ತೆ. ಅದಕ್ಕೆ ಈಗ 1 ಮುಂಚೆನೆ ಪೂರ್ಣವಾಗಿ ಟೈಮ್ ಟೇಬಲ್ ಹಾಕೊಂಡು ನಿಧಾನವಾಗಿ ಯಾವ ಸಬ್ಜೆಕ್ಟ್ ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ಬೇಕು ಕಂಟಿನ್ಯೂಸ್ ಸ್ಟಡಿ ಮಾಡ್ಬೇಕು ಸರ್. ಮಧ್ಯೆ ಗ್ಯಾಪ್ ಇಡಬಾರ್ದು, ನೋಟಿಫಿಕೇಶನ್ ಆಗಿಲ್ಲ ಕನ್ಫರ್ಮ್ ಆಗಿಲ್ಲ ಅಂತ ಗ್ಯಾಪ್ ಇಡಬಾರ್ದು. ಮುಂದೆ ನೋಟಿಫಿಕೇಶನ್ ಆಗ್ತದೆ ಅಂತ ಇವಾಗಿಂದನೆ ಸ್ವಲ್ಪ ಸ್ವಲ್ಪನೇ ಆದ್ರೂ ಓದ್ತಾ ಇರ್ಬೇಕು ಸರ್. ಈ ತರ ಮೂರ್ ತರ ಟೈಮ್ ಟೇಬಲ್ ಹಾಕೊಂಡು ಪ್ರಿಪೇರ್ ಆಗಿದೆ ಸರ್. ಓಕೆ ಪ್ರಣೇಶ್, ಅಂದ್ರೆ ನೀವು ಏನ್ ಹೇಳ್ತಾ ಇದೀರಿ ಅಂದ್ರೆ FDA ರೆಡಿ ಆಗ್ತಾ ಇದಾರೆ ಅಂದ್ರೆ ಬರೀ FDA ಕ್ವಶನ್ ಪೇಪರ್ ಅಲ್ಲ, ಎಲ್ಲಾ ಎಕ್ಸಾಮ್ ಕ್ವಶನ್ ಪೇಪರ್ ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀರಾ? ಹೌದು ಸರ್, KPSC ವತಿಯಿಂದ ಯಾರು ನಡೆಸ್ತಾರೆ ಪ್ರತಿ ಎಕ್ಸಾಮ್, ಯಾವುದೇ ಎಕ್ಸಾಮ್ ನಡೆಸಬಹುದು ಅವರು. GS ಪೇಪರ್ ಅಲ್ಲಿ ಕೆಲವೊಂದು ಬೇರೆ ಎಕ್ಸಾಮ್ ಅಲ್ಲಿ ನಡೆಸಿದಂತ GS ಪೇಪರ್ ಕ್ವಶನ್ ಅನ್ನ SBFDA GS ಪೇಪರ್ ಅಲ್ಲಿ ಕೊಡ್ಬೋದು ಸರ್, ಬರ್ಬಹುದು, ಬರ್ಬಾರ್ದು ಅಂತ ಏನಿಲ್ಲ. ಅದು ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅದ್ರ ಜೊತೆ ಟೈಮ್ ಟೇಬಲ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದೀರಾ, ಒಂದು ಪ್ಲಾನ್ ಮಾಡಿ. ಟೈಮ್ ಟೇಬಲ್ ತುಂಬಾ ಮುಖ್ಯ, ನಿರಂತರವಾಗಿ ಅಧ್ಯಯನ ಮಾಡಬೇಕು ಸರ್, ಮಧ್ಯದಲ್ಲಿ ಗ್ಯಾಪ್ ಬಿಡಬಾರ್ದು. ಪ್ರಣೇಶ್, ಯಾವ್ದಾದ್ರು ಒಂದು GS ಅಲ್ಲಿ ಒಂದು ಸುಮಾರು ಟಾಪಿಕ್ ಬರ್ತವೆ, ಹಿಸ್ಟ್ರಿ, ಎಕಾನಮಿ, ಈ ತರ ಪಾಲಿಟಿ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ನ ನೀವು ಯಾವ ತರ ಓದ್ತಾ ಇದ್ರಿ ಅಂತ ಶೇರ್ ಮಾಡ್ಕೋಬಹುದಾ ಸಂಕ್ಷಿಪ್ತವಾಗಿ?
ಓಕೆ ಸರ್, ನಾನು ಇತಿಹಾಸವನ್ನ ಹೇಳ್ತೀನಿ ಸರ್ ಯಾವ ತರ ಓದ್ತಿದ್ದೆ ಅಂತ. ಓಕೆ, ಮೊದಲಿಗೆ ಪ್ರಪಂಚದ ಇತಿಹಾಸ ಮತ್ತೆ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ ಮೂರು ಭಾಗ ಬರ್ತದೆ ಸರ್. ಓಕೆ, ಅದರಲ್ಲಿ ಪ್ರಪಂಚದ ಇತಿಹಾಸದಲ್ಲಿ ಫಸ್ಟ್ ಗೆ ಸಿಂಧು ನಾಗರಿಕತೆಯಿಂದ ಯಾವ ರೀತಿ ಉಗಮ ಆಯ್ತು ಅದೆಲ್ಲ ಬರ್ತದೆ ಸರ್. ಓಕೆ, ನಾಗರಿಕತೆ ಉಗಮ ಅದರ ಮೂಲ ಅಂಶಗಳು ಏನೇನು ಕಂಡು ಬರ್ತದೆ, ಮತ್ತೆ ಅದನ್ನ ಯಾರು ಮೊದಲು ಸಂಶೋಧನೆ ನಡೆಸ್ತಾರೆ, ಈ ಸಿಂಧು ನಾಗರಿಕತೆ ಬಂದಾಗ ಯಾರು ಸಂಶೋಧನೆ ನಡೆಸಿದ್ರು ಅವರ ಹೆಸರು, ಮತ್ತೆ ಯಾವ್ಯಾವ ಸ್ಥಳಗಳು ಕಂಡು ಬಂತು, ಮತ್ತೆ ಅದ್ರ ವಿಶೇಷತೆಗಳೇನು, ಈ ತರ ಪಾಯಿಂಟ್ ಮಾಡ್ಕೊಂಡು ಓದ್ಬೇಕು ಸರ್. ಅದು ಅಂದ್ರೆ ನೀವು ಓದ್ಬೇಕಾದ್ರೆ ನೋಟ್ಸ್ ಏನಾದ್ರು ಸಿದ್ಧತೆ ಮಾಡ್ಕೊಳ್ತಿದ್ರ? ಹೌದು ಸರ್, ಈ ಬುಕ್ ರೆಫರ್ ಮಾಡ್ಬೇಕಾದಾಗ ನಮಗೆ ಯಾವ್ದಾದ್ರು ಒಂದು ಪಾಯಿಂಟ್ ಬೇಕಿರ್ತದೆ, ಅದನ್ನ ಎಂತ ಮಾಡುದು, ಒಂದು ಕಚ್ಚಾ ರಫ್ ವರ್ಕ್ ಆಗಿ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಬೇಕು ಸರ್. ಓಕೆ, ಈ ನೋಟ್ ಮಾಡ್ಕೊಂಡದನ್ನ ಎಕ್ಸಾಮಿಗೆ ಮೂರು ತಿಂಗಳು ಇರುತ್ತಲ್ಲ, ಆವಾಗ ಸ್ವಲ್ಪ ಕೀ ಪಾಯಿಂಟ್ ನೋಡ್ತಾ ಹೋಗುದು, ನಮಗೆ ಹಳೇದೆಲ್ಲ ರೀಕಾಲ್ ಆಗ್ತಾ ಹೋಗ್ತದೆ ಸರ್, ಬುಕ್ ಅಲ್ಲಿ ಓದಿದ್ದು ರೀಕಾಲ್ ಆಗ್ತಾ ಬರ್ತದೆ. ಈಗ ಈ ಸಿಂಧು ನಾಗರಿಕತೆ ಅದು ಯಾರು ಕಂಡಿಡಿದಾರೋ ಅಥವಾ ಯಾವ ಇಸ್ವಿಯಲ್ಲಿ ಮಾಡಿದ್ರು, ಅಲ್ಲಿ ಯಾವ ಸ್ಥಳಗಳು ದೊರೀತು, ಆ ಬಂದರು ಎಲ್ಲಿತ್ತು, ಈ ತರ ಒಂದು ಚಿಕ್ಕ ಚಿಕ್ಕ ಪಾಯಿಂಟ್ ಮಾಡ್ಕೊಂಡ್ರೆ ನಮಗೆ ತುಂಬಾ ನೆನಪಾಗುತ್ತೆ ಸರ್. ಓಕೆ ಪ್ರಾಣೇಶ್, ಹಾಗಾದ್ರೆ ಜಿ ಎಸ್ ನ ನೀವು ಯಾವ ತರ ಮಾಡ್ತಿದ್ರಿ ಅಂತ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರೆ, ಸೋರ್ಸ್ ಅಂದ್ರೆ ಯಾವ ಪುಸ್ತಕ ಈ ತರ ಏನಾದ್ರು ಸಂಕ್ಷಿಪ್ತವಾಗಿ ಶೇರ್ ಮಾಡ್ಕೋಬಹುದಾ? ಓಕೆ ಸರ್, ಸೋರ್ಸ್ ಅಲ್ಲಿ ನಾನು ಸರ್ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು ಸರ್, ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತದೆ, ಈ ಜಿಯೋಗ್ರಫಿ ಸಂಬಂಧಪಟ್ಟಿದ್ದಿರ್ಬೋದು, ಸರ್ಕಾರದ ಯೋಜನೆಗಳಿರ್ಬೋದು, ಈ ರೀತಿ ಸ್ವಲ್ಪ ಕ್ವಶನ್ಗಳು ಅದಕ್ಕೆ ಬರ್ತದೆ ಸರ್, ಅದನ್ನ ನೋಡ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಹಾಗೆ ಈ ಆರನೇ ತರಗತಿಯಿಂದ ಎಸ್ ಎಲ್ ಸಿ ವರೆಗೆ ಈ ಸಮಾಜ ವಿಜ್ಞಾನ ಮತ್ತೆ ವಿಜ್ಞಾನ ಈ ಪಠ್ಯಪುಸ್ತಕಗಳನ್ನ ಸ್ವಲ್ಪ ಅಧ್ಯಯನ ಮಾಡೋದ್ರಿಂದ ನಮಗೆ ಬೇಸಿಕ್ ನಾಲೆಡ್ಜ್ ಕವರ್ ಆಗ್ತದೆ ಸರ್. ಅಂದ್ರೆ ಪ್ರಣೇಶ್, ತುಂಬಾ ಜನ ಹೇಳ್ತಾರೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಸಾಕು ಅಂತ, ನೀವು ಆರನೇ ಕ್ಲಾಸ್ ಇಂದ ಓದಿದ್ದೆ ಅಂತ ಹೇಳ್ತಾ ಇದ್ದೀರಾ, ನಿಮಗೆ ಆರು ಏಳು ಓದಿದ್ದೆ ಏನಾದ್ರು ಯಾವ ರೀತಿ ಪ್ರಯೋಜನ ಆಯ್ತು? ಈ ಆರು ಏಳು ಅಂತಂದ್ರೆ ಸರ್ ಈಗ ಇಸ್ಲಾಂ ಮತ ಅಂತ ಬರ್ತದೆ, ಅಂದ್ರೆ ಏನಂತ ಹೇಳಿದ್ರೆ ಅದರಲ್ಲಿ ತುಂಬಾ ನಾನ್ ನೋಡ್ದಂಗೆ ಏನಂತ ಹೇಳಿದ್ರೆ ಆರು ಮತ್ತೆ ಏಳನೇ ಕ್ಲಾಸ್ ಅಲ್ಲಿ ಚಿತ್ರಗಳು ಇರ್ತವೆ, ಆಮೇಲೆ ವಿಷಯನ ತುಂಬಾ ಸರಳವಾಗಿ ನಿರೂಪಣೆ ಮಾಡಿರ್ತಾರೆ. ಹೌದು ಸರ್, ಈಗ ಉದಾಹರಣೆಗೆ ಸಿಂಧು ಮೈಲ ನಾಗರಿಕತೆ ಅಂತ ಹೇಳಿದಾಗ ಅದರಲ್ಲಿ ಚಿತ್ರಗಳು ಇರ್ತವೆ, ಹಾಗಾಗಿ ನಮಗೆ ತುಂಬಾ ಸರಳ ಆಗುತ್ತೆ ಅಲ್ವಾ? ಹೌದು ಸರ್, ಈ ಓದೋದಕ್ಕಿಂತ ಒಂದು ಚಿತ್ರವನ್ನ ನೋಡಿದಾಗ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ಓಕೆ ಓಕೆ ಪ್ರಣೇಶ್, ಅಂದ್ರೆ ನೀವೇನ್ ಹೇಳ್ತಿದ್ದೀರ ಅಂದ್ರೆ ಕೇವಲ ಹೈಸ್ಕೂಲ್ ಜೊತೆಗೆ ನೀವು ಬೇಕಾದ್ರೆ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅವನು ಉಪಯೋಗಿಸ್ಕೊಳ್ಳಿ ಅಂತ. ಹೌದು ಸರ್, ಫಸ್ಟ್ ಆರಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಸರಳವಾಗಿರುತ್ತಲ್ಲ, ಬೇಗ ಅರ್ಥ ಆಗ್ತಾ ಹೋಗ್ತದೆ. ಓಕೆ ಪ್ರಣೇಶ್, ಹಾಗಾದ್ರೆ ನಾವು ಜಿ ಎಸ್ ನ ತಿಳಿಸ್ಕೊಟ್ರೆ ಕನ್ನಡಕ್ಕೆ ಬರೋಣ, ಕನ್ನಡಕ್ಕೆ ಜನರಲ್ ಕನ್ನಡ, ಜನರಲ್ ಕನ್ನಡದಲ್ಲಿ 86 ಅಂಕ ಅಂತ ತಿಳಿಸ್ಕೊಟ್ರಿ. ನಿಜವಾಗ್ಲೂ ಎಫ್ ಡಿ ಎ ಪೇಪರ್ ಅಲ್ಲಿ 86 ಅಂಕ ಒಳ್ಳೆ ಅಂಕ, ಅದಕ್ಕೆ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಪ್ರಣಯ್. ಥ್ಯಾಂಕ್ ಯು ಸರ್. ಏನು ನಿಮ್ದು ನಿಮ್ ಸ್ಕೋರ್ ಯಾವಾಗ 2015 2017 ಎಷ್ಟಾಗಿತ್ತು ಕನ್ನಡ, ಏನಾದ್ರು ಶೇರ್ ಮಾಡ್ಕೋಬಹುದಾ ನೆನಪಿದ್ರೆ? 2017ರಲ್ಲಿ 84 ಆಗಿತ್ತು ಸರ್, 84 ಮಾಡಿದ್ದೆ ಕನ್ನಡ. ಓಕೆ, 2017ರಲ್ಲಿ 78 ಆಗಿರೋದು ನೆನಪಿದೆ ಸರ್, 78 ಆಗಿರ್ಬೋದು. ಓಕೆ, ತೊಂದ್ರೆ ಇಲ್ಲ, ನೆನಪಿದ್ರೆ ಅಷ್ಟೇ, ನೆನಪಿದ್ರೆ. ಓಕೆ ಸರ್, ಅಂದ್ರೆ ನಿಮ್ ಸ್ಕೋರ್ ಕನ್ನಡದಲ್ಲಿ ಒಳ್ಳೆ ಸ್ಕೋರೇ ಆಗ್ತಾ ಇದೆ ಯಾವಾಗ್ಲೂ. ಹೌದು ಸರ್, 84 78 86. ಓಕೆ ಪ್ರಣೇಶ್, ಹಾಗಾದ್ರೆ ಖಂಡಿತ ನಿಮ್ಮ ಅನುಭವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜನರಲ್ ಕನ್ನಡ ಓದ್ತಾ ಇರ್ತಕ್ಕಂಥವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಕನ್ನಡ ಓದೋಕೆ? ಫಸ್ಟ್ ಮೊದಲನೇ ಸ್ಟೆಪ್ ಇಂದ ಹೇಳಕ್ ಸಾಧ್ಯ ಆಗುತ್ತ, ಕನ್ನಡ ಓದಕ್ ಸ್ಟಾರ್ಟ್ ಮಾಡಿದ್ ಯಾವಾಗಿಂದ ಹೇಗೆ? ಸರ್, ನಾನಂದ್ರೆ ಡಿಗ್ರಿಯಲ್ಲಿ ಬಿ ಎಲ್ಲಿ ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ ಅನ್ನು ತಗೊಂಡಿದ್ದೆ. ಓಕೆ ಓಕೆ ಓಕೆ, ಹಾಗಾದ್ರೆ ನಿಮಗೆ ಬೇಸಿಕ್ ವಿಚಾರಗಳೆಲ್ಲ ಅಲ್ಲೇ ಗೊತ್ತಿತ್ತು. ಹೌದು ಸರ್, ಹೌದು, ಈ ಕನ್ನಡ ಸಾಹಿತ್ಯ ಚರಿತ್ರೆ ಇರ್ಬೋದು ಅಥವಾ ಸಂಧಿ ಸಮಾಸಗಳು ಯಾವ್ದಾರು ಸರಿ, ಅದು ಕೇಶಿರಾಜನ ಶಬ್ದಮಣಿ ದರ್ಪಣ ಎಲ್ಲ ಓದಿದ ಅನುಭವ ಇತ್ತು ಸರ್. ಓಕೆ, ಅದರಿಂದ ಹಳೆ ವಿಚಾರಗಳು ಸ್ವಲ್ಪ ನನಗೆ ತುಂಬಾ ಹೆಲ್ಪ್ಫುಲ್ ಆಯ್ತು, ಅದರಿಂದ ಎಫ್ ಡಿ ಎಗೆ ಒಂದು 20 ಮಾರ್ಕ್ಸ್ ತುಂಬಾ ಚೆನ್ನಾಗಿ ಫೈಂಡ್ ಮಾಡಬಹುದು ಯಾವ್ದನ್ನಾದ್ರೂ. ಓಕೆ ಓಕೆ ಓಕೆ, ಅದು ಸ್ವಲ್ಪ ಅನುಕೂಲ ಆಯ್ತು ಸರ್. ಪ್ರಣೇಶ್, ಹಾಗಾದ್ರೆ ನೀವು ಸ್ಟಾರ್ಟ್ ಮಾಡಿದ್ ಯಾವಾಗಿಂದ ಓದೋಕೆ ಪ್ರಣೇಶ್? 2014ರಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಅದು ಫಸ್ಟ್ ಗೆ ಪದ ಕ್ವಶನ್ ಪೇಪರ್ ಅನ್ನ ನೋಡಿದೆ. ಯಾವ ತರ ಕನ್ನಡನ ಯಾವ ತರ ಓದ್ತಾ ಇದ್ರಿ ನೀವು? ಅಂದ್ರೆ ನೀವು ಓದಿದ ತರನೇ ಎಲ್ರು ಓದ್ಬೇಕು ಅಂತ ಏನಿಲ್ಲ ಫ್ರೆಂಡ್, ಒಬ್ಬೊಬ್ರದ್ದು ಒಂದೊಂದು ವಿಧಾನ ಇರುತ್ತೆ.
ಒಬ್ಬೊಬ್ರದ್ದು ಒಂದೊಂದು ವಿಧಾನ ಇರುತ್ತೆ, ಒಬ್ಬೊಬ್ರು ಒಂದೊಂದು ಟೈಮ್ ಟೇಬಲ್. ನಾನು ಹೇಳ್ತಿರೋದು ನೀವು ಯಾವ ತರ ಓದ್ತಾ ಇದ್ರಿ ಅದು ಕೆಲವರಿಗೆ ಅನುಕೂಲ ಆಗ್ಬಹುದು. ಯಾವ ತರ ಓದ್ತಾ ಇದ್ರಿ ಕನ್ನಡನ? ಕ್ವಶನ್ ಪೇಪರ್ ಅಂತ ಏನೋ ಹೇಳಿದ್ರಿ. ನನ್ ಮೊದ್ಲಿಗೆ ಈ ನೋಟಿಫಿಕೇಶನ್ ಆದಾಗ ಸಿಲೆಬಸ್ ಕೊಟ್ಟಿರ್ತಾರೆ, ಆ ಸಿಲೆಬಸ್ ಅನ್ನ ತೆಗೆದುಕೊಂಡೆ. ಅದರಲ್ಲಿ ಯಾವ್ಯಾವ ವಿಚಾರದಲ್ಲಿ ಕೇಳಿದ್ರೆ ಸುಮಾರು ಒಂದು 30-35 ವಿಭಾಗಗಳು ಬರ್ತದೆ ಕನ್ನಡದಲ್ಲಿ. ಅದರಲ್ಲಿ ನಾನು ನೆಕ್ಸ್ಟ್ ಎಂತ ಮಾಡಿದೆ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ತಗೊಂಡೆ. ಅದರಲ್ಲಿ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಕ್ವಶನ್ ಕೇಳಿದ್ದಾರೆ ಮತ್ತೆ ಇದು ಯಾವ ರೀತಿ ಕೇಳ್ತಾರೆ. ನಾವು ಅಂತಿದ್ದು ಕನ್ನಡ ಅಂತಂದ್ರೆ ಬರೀ ವ್ಯಾಕರಣ ಮಾತ್ರ ಇರ್ತದೆ ಕನ್ನಡ ಪೇಪರ್ ಅಲ್ಲಿ ಅಂತ. ಬಟ್ ಅದರಲ್ಲಿ ಪದಗಳ ಅರ್ಥ ಬರ್ತದೆ, ಸತ್ಸಮತದ್ವಗಳು ಬರ್ತದೆ, ಛಂದಸ್ಸು ಬರ್ತದೆ, ಅಲಂಕಾರಗಳು ಬರ್ತದೆ, ಸಂಧಿಗಳು ಬರ್ತದೆ, ಈ ರೀತಿ ವಾಕ್ಯಗಳು ಬರ್ತದೆ, ಲೇಖನ ಚಿಹ್ನೆಗಳು ಬರ್ತದೆ. ಈ ರೀತಿಯಾಗಿ ಹೊಸ ಹೊಸದಾಗಿ ನಮಗೆ ಗೊತ್ತಿಲ್ಲದೆ ಇರುವಂತದ್ದು ಸ್ವಲ್ಪ ಪರಿಚಯ ಬಂತು. ಡಿಗ್ರಿಯಲ್ಲಿ ಓದಿದ್ದಕ್ಕೂ ಈಗ ಪೇಪರ್ ನೋಡಿದಾಗ ಹೊಸದ ರೀತಿಯಾಗಿ ಐಡಿಯಾ ಬಂತು. ಆಗ ನಾವು ಸಂಪನ್ಮೂಲ ವ್ಯಕ್ತಿಗಳಿಂದ ಸ್ವಲ್ಪ ಗೈಡೆನ್ಸ್ ತಗೊಂಡಿದ್ದರು. ಅವರು ನಮಗೆ ಉತ್ತಮ ಸೋರ್ಸ್ ಅನ್ನು ಕೊಟ್ಟರು, ಮತ್ತೆ ಕನ್ನಡದಲ್ಲಿ ಯಾವ ಕ್ವಶನ್ಗಳನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ಅದನ್ನ ಸ್ವಲ್ಪ ಹೇಳಿಕೊಟ್ರು, ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಹೇಳಿಕೊಟ್ರು. ಆಗ ನಾನು ಅದನ್ನ ಅವ್ರ ಹತ್ರ ಗೈಡೆನ್ಸ್ ತಗೊಂಡು ಆ ರೀತಿ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಹೋದೆ. ಅದರಲ್ಲಿ ನನಗೆ ಪದಗಳ ಅರ್ಥ ತುಂಬಾ ಕಠಿಣ ಅಂತ ಅನ್ನಿಸ್ತು. ಪ್ರಣೇಶ್ ಒಂದ್ ಸೆಕೆಂಡ್, ಈ ಸಾಮಾನ್ಯವಾಗಿ ಎಕ್ಸಾಮ್ ರೆಡಿ ಆಗ್ಬೇಕಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾ ಕಷ್ಟ ಅಂತ ಅನ್ಸುತ್ತೆ. ನಿಮಗೆ ಪದಗಳ ಅರ್ಥ ಕಷ್ಟ ಅಂತೂ ಕಷ್ಟ ಅಂತ ನೀವು ಅನ್ಕೊಂಡ್ರಿ, ಏನ್ ಮಾಡಿದ್ರಿ ಅದ್ರಲ್ಲಿ? ಅದು ಕಷ್ಟ ಆಯ್ತು, ಅದನ್ನ ಎಕ್ಸಾಮಿಗೆ ಸುಲಭ ಮಾಡ್ಕೋಬೇಕು, ಏನ್ ಮಾಡಿದ್ರಿ? ಅದು ಸರ್, ನಾನು ನಮ್ಮ ಮಾರ್ಗದರ್ಶನ ಸಭೆಗೆ ಕೇಳಿದೆ. ಅವ್ರು ಹೇಳಿದ್ರು ನೀವೊಂದು 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಬರ್ತದೆ ಕನ್ನಡ, ಮತ್ತೆ ಫಸ್ಟ್ ಪಿಯುಸಿ ಸೆಕೆಂಡ್ ಪಿಯುಸಿಯಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ ಬರ್ತದೆ. ಅವಾಗ ಅದನ್ನು ತಗೊಂಡು ಅದರಲ್ಲಿ ಪದಗಳ ಅರ್ಥ ಅದನ್ನ ಕೊಟ್ಟಿರ್ತಾರೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದರಲ್ಲಿ ಸುಮಾರು ಅಬ್ಸರ್ವೇಷನ್ ಮಾಡಿದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಪದಗಳು ಕೂಡ ಅದರಲ್ಲಿ ಇತ್ತು. ಅದನ್ನ ನಾನು ನೋಡ್ಕೊಂಡೆ, ಚೆನ್ನಾಗಿ ಬಂತು. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ ಅವರು ಕನ್ನಡ ಸಾಹಿತ್ಯ ಸಂಕ್ಷಿಪ್ತ ನಿಘಂಟು ಅಂತ ಬರ್ತದೆ, ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ ಮಾಡೋ ಬುಕ್ಕು, ಅದನ್ನ ಸ್ವಲ್ಪ ರೆಫರ್ ಮಾಡಿದ್ರು ಸರ್. ಅದು ಸ್ವಲ್ಪ ಪದಗಳ ತುಂಬಾ ಪದಗಳಿದೆ, ಅದನ್ನ ಅರ್ಥ ಮಾಡಿಕೊಂಡು ನನಗೆ ತುಂಬಾ ಹೆಲ್ಪ್ ಆಯ್ತು ಸರ್ ಪದಗಳ ಬಗ್ಗೆ. ಓಕೆ, ಅಂದ್ರೆ ಕಷ್ಟ ಆಗಿದ್ದನ್ನ ಈ ರೀತಿ ಸುಲಭ ಮಾಡ್ಕೊಂಡ್ರಿ. ಹೌದು ಸರ್, ಹೌದು. ಪ್ರಣೇಶ್, ಯಾವ್ದಾದ್ರು ಒಂದು ಕನ್ನಡದಲ್ಲಿ ನೀವು ಯಾವ್ದಾದ್ರು ಒಂದು ಟಿಪ್ಸ್ ಹೇಳ್ಬೋದಾ ಕನ್ನಡದಲ್ಲಿ ಓದೋ ಅಂತವರಿಗೆ, ಕನ್ನಡ ಜನರಲ್ ಕನ್ನಡ ಓದೋ ಅಂತವರಿಗೆ ಟಿಪ್ಸ್ ಅನ್ನೋದಕ್ಕಿಂತ ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಹೇಗೆ ಓದ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ ಹೇಳಿದ್ರಿ ಈಗ. ಮತ್ತೆ ಅದ್ರ ಜೊತೆ ಏನಾದ್ರು ಬುಕ್ಸ್ಗಳಿರ್ಬಹುದು, ಮತ್ತೆ ಸೋರ್ಸ್ ಇರ್ಬೋದು ಈ ತರ. ಓಕೆ ಸರ್, ಮೊದ್ಲಿಗೆ ಸರ್ ಸಿಲೆಬಸ್ ಅನ್ನ ನೋಡ್ಕೊಳ್ಬೇಕು ಒಂದು. ಎರಡನೇದು ಕ್ವಶನ್ ಪೇಪರ್ಗಳನ್ನ ಅಟೆಂಡ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಅದಕ್ಕೆ ಪುಸ್ತಕಗಳನ್ನ ಕೊಂಡ್ಕೊಳ್ಬೇಕು. ಯಾವ್ದು ಟಾಪಿಕ್ ಯಾವ್ದು ಪುಸ್ತಕ ಒಳ್ಳೇದಿದೆ ಅದ ಅನುಭವ ಇರುವಂತವ್ರ ಹತ್ರ, ಎಕ್ಸಾಮ್ ಈಗ ಆಲ್ರೆಡಿ ಕ್ಲಿಯರ್ ಮಾಡಿರೋದು ಈ ಟೀಚ್ ಮಾಡ್ತಿರ್ತಾರಲ್ಲ ಎಕ್ಸಾಮ್ಗಳಿಗೆ, ಅಂತವ್ರ ಹತ್ರ ಒಂದು ಮಾರ್ಗದರ್ಶನ ತಗೊಳ್ಬೇಕು. ಪ್ರಣೇಶ್, ಎಕ್ಸಾಮ್ ನೀವು ಇದೆಲ್ಲ ಪ್ರಿಪರೇಷನ್ ಟೈಮ್ ಅಲ್ಲಿ ಮಾಡ್ಕೊಂಡ್ರಿ, ಎಕ್ಸಾಮ್ ಹಾಲಿಗೆ ಹೋಗಿದ್ರಲ್ಲ, ಎಕ್ಸಾಮ್ ಹಾಲಲ್ಲಿ ಕನ್ನಡ ಪೇಪರ್ಗೆ ಏನ್ ಮಾಡ್ಬೇಕು, ನೀವೇನ್ ಮಾಡಿದ್ರಿ, ಹೇಗ್ ಮಾಡ್ಕೊಂಡ್ರೆ ಒಳ್ಳೇದು? ಅಂದ್ರೆ ನೀವ್ ಹೇಳಿದ್ನೆ ಎಲ್ಲರೂ ಮಾಡ್ಕೋಬೇಕು ಅಂತ ಏನಿಲ್ಲ, ಅಂದ್ರೆ ನೀವು ಮಾಡ್ಕೊಂಡಿದ್ದು ಕೆಲವರು ಅನುಕೂಲ ಆಗ್ಬಹುದು. ಏನು ಎಕ್ಸಾಮ್ ಹಾಲಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ನಿಮಗೇನಾದ್ರೂ ಟೈಮ್ ಶಾರ್ಟೇಜ್ ಆಗಿತ್ತಾ ನಿಮಗೆ? ಇಲ್ಲ ಸರ್, ಶಾರ್ಟೇಜ್ ಆಗಿಲ್ಲ. ಕೊನೆ 10 ನಿಮಿಷ ಉಳಿಸ್ಕೊಂಡು 80 ನಿಮಿಷದಲ್ಲಿ ಕ್ಲಿಯರ್ ಮಾಡಿ 10 ನಿಮಿಷದಲ್ಲಿ ಎಲ್ಲಾ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇದ್ದೆ. ಓಕೆ, ಅದು ನಾನು ಯಾವ ತರ ಅಂದ್ರೆ ಸರ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮತ್ತೆ ಥರ್ಡ್ ರೌಂಡ್ ಅಂತ ಮೂರು ರೌಂಡ್ ಗಳಲ್ಲಿ ಕ್ವಶನ್ ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೆ. ಫಸ್ಟ್ ರೌಂಡ್ ಅಲ್ಲಿ ನಮಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಇದೇ ಆನ್ಸರ್ ಅಂತ. ಆದ್ರೂ ಜನರಲ್ ಕನ್ನಡದಲ್ಲಿ ಒಂದು 70 ಕ್ವಶನ್ ನಮಗೆ ಆಲ್ರೆಡಿ ಗೊತ್ತಿರ್ತದೆ, ಈ ನೋಡಿದ ತಕ್ಷಣ ಫೈಂಡ್ ಮಾಡಬಹುದು ಈ ಪ್ರಶ್ನೆಗೆ ಇದೇ ಉತ್ತರ ಅಂತ. ಅದನ್ನ ಫಸ್ಟ್ ರೌಂಡ್ ಅಲ್ಲಿ ಕ್ಲಿಯರ್ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಸ್ವಲ್ಪ ನಮಗೆ ಗೊಂದಲ ಇರ್ತದೆ, ಆಪ್ಷನ್ ಎ ಇರುತ್ತಾ ಅಥವಾ ಬಿ ಇರುತ್ತಾ, 7ರಲ್ಲಿ ಒಂದು ಗೊಂದಲ ಸ್ವಲ್ಪ ಆ ಕಡೆ ಈ ಕಡೆ ಎಳ್ದಾಗ್ತಿರ್ತದೆ. ಅದನ್ನ ಒಂದು ಕ್ಯಾಶ್ ಮಾಡ್ಲಿಕ್ಕೆ ಒಂದು 25% ಆ ತರ ಇರ್ತದೆ, ಅದನ್ನ ಸೆಕೆಂಡ್ ರೌಂಡ್. ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಸರ್ ನಮಗೆ ಒಂದು 5 ಕ್ವಶನ್, ಅದು ಯಾವ ಎಕ್ಸಾಮ್ ಅಲ್ಲಿ ನಾವು ಕೇಳಿರುವುದಿಲ್ಲ ಮತ್ತೆ ಈ ಮುಂಚೆ ಅದು ನಮಗೆ ಏನಂತಾನೆ ಗೊತ್ತಾಗುದಿಲ್ಲ, ಆ ತರದ ಒಂದು 4-5 ಕ್ವಶನ್ ಬಂದಿರ್ತದೆ.
ಅದನ್ನ ಒಂದ್ ಸ್ವಲ್ಪ ಅದೃಷ್ಟ ವರ್ಕ್ ಆಗ್ತದೆ. ಆ ಮೂಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಹಾಕಿ ಬರೋದು, ಅದರಲ್ಲಿ ಮೂರಲ್ಲಿ ಒಂದು ಅಥವಾ ಎರಡು ಸರಿ ಆದ್ರೆ ನಮ್ಗೆ ಒಳ್ಳೆ ಪ್ಲಸ್ ಆಗ್ತದೆ ಸರ್. ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಪ್ರಣೇಶ್, ಕನ್ನಡದ ಬಗ್ಗೆ ಸಂಕ್ಷಿಪ್ತವಾಗಿ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕೊನೆಯದಾಗಿ ಎಫ್ ಡಿ ಎಸ್ ಡಿ ಎಗೆ ಈಗ ಅಂದ್ರೆ ಎಫ್ ಡಿ ಎ ಮತ್ತೆ ಎಸ್ ಡಿ ಎಗೆ ತುಂಬಾ ವ್ಯತ್ಯಾಸ ಏನಿಲ್ಲ ತಯಾರಿಯನ್ನ ನಡೆಸಬೇಕಾದ್ರೆ, ಒಂದು ಹೆಚ್ಚು ಕಡಿಮೆ ಎಲ್ಲ ಒಂದೇ ತರ ಇರುತ್ತೆ. ನೀವು ಏನು ಕೊನೆಯದಾಗಿ ಈ ಓದ್ತಾ ಇರ್ತಕ್ಕಂಥವ್ರಿಗೆ ಏನನ್ನ ಒಂದು ಸಲಹೆ ಇರ್ಬೋದು, ಮಾರ್ಗದರ್ಶನ ಸೂಚನೆ ಕೊಡ್ತೀರಾ? ಓಕೆ ಸರ್, ಫಸ್ಟ್ ಗೆ ಎಕ್ಸಾಮ್ ಅನ್ನೋ ಬಗ್ಗೆ ಓದ್ಲಿಕ್ಕೆ ಫಸ್ಟ್ ಸಿಲೆಬಸ್ ಅನ್ನ ತಿಳ್ಕೊಳ್ಳಿ ಯಾವ ರೀತಿ ಅಂತ. ಈ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ನಡ ಅಂದ್ರೆ ಒಟ್ಟು ಸುಮ್ನೆ ಓದ್ಕೊಂಡು ಹೋಗ್ತಾ ಇರ್ತಾರೆ, ಕಾವ್ಯ ಮೀಮಾಂಸೆಯನ್ನೇ ಸಂಪೂರ್ಣವಾಗಿ ಓದ್ಬಿಡ್ತಾರೆ, ಅದ್ರಲ್ಲಿ ಕ್ವಶನ್ ಬರೋದು ಒಂದು ಅಥವಾ ಎರಡು. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆ ಓದ್ತಿರ್ತಾರೆ, ಸಾಹಿತ್ಯ ಚರಿತ್ರೆನೇ ಪೂರ್ತಿ ಓದ್ಬಿಡೋದು, ಆಗ ಅದ್ರಲ್ಲಿ ಮೂರಿಂದ ನಾಲ್ಕು ಕ್ವಶನ್ ಬರ್ಬೋದು ಅಷ್ಟೇ. ಬೇರೆ ವಿಭಾಗಗಳಿಗೆ ಅವರು ಪ್ರಿಫರೆನ್ಸ್ ಅನ್ನ ಕೊಡುವುದಿಲ್ಲ. ಅದಕ್ಕೆ ಯಾವ ಎಷ್ಟು ಅಂಕಗಳಿಗೆ ಎಷ್ಟು ಪ್ರಶ್ನೆಗಳನ್ನ ಯಾವ ವಿಭಾಗದಲ್ಲಿ ಓದ್ಕೊಳ್ಬೇಕು ಅದನ್ನ ಫಸ್ಟ್ ಅಬ್ಸರ್ವ್ ಮಾಡಬೇಕು ಸರ್. ಆ ನಂತರ ಕ್ವಶನ್ ಪೇಪರ್ಗಳು ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಕ್ವಶನ್ ಪೇಪರ್ಗಳು ಕಲೆಕ್ಟ್ ಮಾಡ್ಕೊಂಡ್ರೆ ಯಾವ ವಿಚಾರದಲ್ಲಿ ಎಷ್ಟು ಕ್ವಶನ್ ಕೇಳಿದ್ದಾರೆ, ಯಾವ್ದನ್ನ ಯಾವ ರೀತಿ ಬಿಡಿಸ್ಬೇಕು, ಆ ರೀತಿ ಒಂದು ಕ್ವಶನ್ ಪೇಪರ್ ಅಬ್ಸರ್ವೇಷನ್ ಮಾಡ್ಬೇಕು. ಮೂರನೇದು ಸರ್, ಹೊಸದಾಗಿ ಪುಸ್ತಕಗಳು ನೋಡ್ಬೇಕು, ಯಾವ್ದು ಉತ್ತಮ ಪುಸ್ತಕ ಅನ್ಸುತ್ತೆ. ಮಾರ್ಗದರ್ಶನ ಸಲಹೆ ಪಡ್ಕೊಂಡು ಮಾರ್ಗದರ್ಶಕರು ಉತ್ತಮ ಪುಸ್ತಕಗಳನ್ನ ಹೇಳ್ತಾರೆ. ಈಗ ಆಲ್ರೆಡಿ ಎಕ್ಸಾಮ್ ಸೆಲೆಕ್ಟ್ ಆಗಿರೋರು, ಅದ್ರ ಬಗ್ಗೆ ತುಂಬಾ ಆಳದ ಜ್ಞಾನ ಇರೋರು ಹೇಳ್ತಾರೆ, ಆ ಪುಸ್ತಕಗಳನ್ನ ನಮ್ಮ ಹತ್ರ ಕೊಂಡ್ಕೊಂಡು ರೆಫರ್ ಮಾಡ್ಲಿಕ್ಕೆ ಬಳಸ್ಕೊಳ್ಬೇಕು. ಇನ್ನೊಂದು ಸರ್, ಕೊನೆಯದು ಮಾಡಲ್ ಕ್ವಶನ್ ಪೇಪರ್ಗಳು ಅಂತ ಬರ್ತದೆ. ಕೆಲವೊಂದು ಪಬ್ಲಿಕೇಶನ್ಸ್ ಎಲ್ಲ ಮಾಡ್ತಿರ್ತಾರೆ ಮಾಡಲ್ ಕ್ವಶನ್ ಪೇಪರ್ಗಳು, ಎಸ್ ಬಿ ಆಗ್ಲಿ, ಪಿ ಎಸ್ ಸಿ ಆಗ್ಲಿ ಅಥವಾ ಕೆ ಎಸ್ ಸಿ, ಯಾವ್ದು ಒಂದು ಪಿ ಡಿ ಓ ಆಗ್ಲಿ, ಅದರಲ್ಲಿ ಕ್ವಶನ್ ಪೇಪರ್ಗಳು ಮಾಡಲ್ ಕ್ವಶನ್ ಪೇಪರ್ಗಳನ್ನ ತಗೊಂಡು ಅದನ್ನ ನಾವು ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಆಗ ನಾವು 100 ಅಂಕಗಳಿಗೆ ಎಷ್ಟು ಅಂಕ ಬರ್ತದೆ ಕೌಂಟ್ ಮಾಡ್ಕೊಂಡು ನಾವು ಯಾವ ವಿಭಾಗದಲ್ಲಿ ವೀಕ್ ಇರ್ತೇವೆ, ಯಾವ ವಿಭಾಗದಲ್ಲಿ ಸ್ಟ್ರಾಂಗ್ ಇರ್ತೇವೆ ಅದನ್ನ ನೋಡ್ಕೊಂಡು ನಾವು ವೀಕ್ ಇದ್ದ ವಿಭಾಗಕ್ಕೆ ಹೆಚ್ಚಿನ ಪ್ರಶಸ್ತಿ ಕೊಡ್ಬೇಕು. ಓಕೆ ಪ್ರಣೇಶ್, ಅಂದ್ರೆ ಒಂದು ಒಳ್ಳೆ ಸಿದ್ಧತೆಯನ್ನ ಮಾಡಿದ್ರೆ ಒಳ್ಳೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಖಂಡಿತ ಸಿಗುತ್ತೆ. ಮೊದಲ ಪ್ರಯತ್ನ, ಮೊದಲ ಪ್ರಯತ್ನ ಎರಡನೇ ಪ್ರಯತ್ನ ಆಗ್ಲಿಲ್ಲ ಅಂತ ನಾನು ಬಿಟ್ಟಿದ್ರೆ ಇವತ್ತು ಮೂರನೇ ಪ್ರಯತ್ನ ನಾನು ಖಂಡಿತ ಆಗ್ತಿರ್ಲಿಲ್ಲ. ನಾವು ಒಂದು ಮಾವಿನಕಾಯಿಯನ್ನ ನೋಡ್ತು ಮಾವಿನ ಮರದಲ್ಲಿ ಅಂದ್ರೆ ಫಸ್ಟ್ ಕಲ್ಲು ಬಿಸಾಕ್ತೇವೆ ಬಿಡುದಿಲ್ಲ, ಸೆಕೆಂಡ್ ಕಲ್ಲು ಬಿಸಾಕ್ತೇವೆ ಬಿಡುದಿಲ್ಲ, ಹಂಗಂತ ಬಿಡಬಾರ್ದು. ಕಲ್ಲು ಹೊಡೆಯದನ್ನ ಬಿಡಬಾರ್ದು, ಮತ್ತೆ ಮೂರನೇ ಕಲ್ಲು ನೋಡಿಬಿಡ್ತು ಅದ್ರ ತಾಗಿ ಬಿದ್ದೇ ಬಿಡ್ತೇವೆ ಸರ್. ಯಾವತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ. ಓಕೆ, ಹಾಗಾದ್ರೆ ನಿಮಗೆ ಪ್ರಣೇಶ್ ಧನ್ಯವಾದಗಳು. ಸೆಲೆಕ್ಟ್ ಆಗಿದ್ದೀರಾ, ಒಳ್ಳೆ ಸಾರ್ವಜನಿಕ ಸೇವೆಯನ್ನ ಮಾಡಿ ಹಾಗೆ ಸ್ಪರ್ಧಾರ್ಥಿಗಳಿಗೆ ಒಳ್ಳೆ ಅನುಭವ ಹಂಚ್ಕೊಂಡು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಕ್ಕಂಥವರಿಗೆ ಮಾರ್ಗದರ್ಶನವನ್ನು ನೀಡಿ ಅಂತ ಹೇಳ್ತೀನಿ. ನಿಮ್ಮ ಅಮೂಲ್ಯವಾದಂತ ಸಮಯವನ್ನ ನಮ್ಮ ಜೊತೆ ಮತ್ತೆ ಸ್ಪರ್ಧಾರ್ಥಿಗಳ ಜೊತೆ ಹಂಚಿಕೊಂಡಿದ್ದಕ್ಕೆ ವಿಶೇಷವಾದಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಮತ್ತೆ ನನಗೆ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.